ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವ್ಲಾಗ್ ನೀವು ನೋಡಿರ್ತೀರ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು 2ನೇ ದಿವಸ ನನ್ನ ಮನೇಲಿರೋದು. ಆ್ಯಂಡ್ 5 ದಿವಸ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಪ್ರಕಾರ. ಸೊ ಅದಕ್ಕೋಸ್ಕರ 5 ದಿವಸ ಇರ್ತೀನಿ. ಆ್ಯಂಡ್ ಪಾಪುಗೆಲ್ಲ ಸ್ನಾನ ಮಾಡ್ಸೋಕ್ಕೆ ನಮ್ಮಮ್ಮ ಬರ್ತಾರೆ. ನೀನು ಇಲ್ಲೇ ಅಲ್ವಾ 5 ಮಿನಿಟ್ಸ್, ನಮ್ಮ ಹಸ್ಬೆಂಡ್ ಹೋಗಿ ಕರ್ಕೊಂಬರ್ತಾರೆ, ಇಲ್ಲಾಂದ್ರೆ ನಮ್ಮ ಅಣ್ಣನೇ ಬಿಡ್ತಾನೆ. ಪಾಪು ತುಂಬ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಿತ್ತು ನೆನ್ನೆ ಎಲ್ಲ. ಇವತ್ತು ಅಷ್ಟು ಮಲ್ಕೊಂಡ್ಬಿಟ್ಟಿದ್ದಾಳೆ, ಏನು ಅಳೋದು ಅವೆಲ್ಲ ಮಾಡೇ ಇಲ್ಲ, ಆರಾಮಾಗಿದ್ದಾಳೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಹೇಳೋಣ ಅನ್ಕೊಂಡು ಮರ್ತೋಯ್ತಲ್ಲ, ಬನ್ನಿ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಯಾರು ಕೀಪ್, ನಾನು ಹೋಗಿದ್ದು ಸ್ಯಾಟರ್ಡೇ ಅಲ್ವಾ, ಸೊ ಸ್ಯಾಟರ್ಡೇ ಏನು ನಾನ್ ವೆಜ್ ಮಾಡೋ ಆಗಿಲ್ಲ. ಆ್ಯಂಡ್ ತೊಟ್ಲು ಶಾಸ್ತ್ರ ಬೇರೆ ಇತ್ತು, ಅವಾಗ ಏನು ನಾನ್ ವೆಜ್ ಏನು ಮಾಡೋ ಆಗಿಲ್ಲ ಅಂತ ಹೇಳಿದರು. ಸ್ವೀಟ್ ಮಾಡಿದ್ರು ಅಷ್ಟೇ. ಸೊ ಸಂಡೇ ನನ್ನ ಫೇವ್ರೇಟ್ ಬಿರಿಯಾನಿ ಮತ್ತು ಕಬಾಬ್ ಮಾಡಿಕೊಟ್ಟಿರು. ನನ್ನ ಹಸ್ಬೆಂಡೇ ಮಾಡ್ತಾರೆ ಬಿರಿಯಾನಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎಷ್ಟೊಂದು ದಿವಸ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅವ್ರು ಮಾಡೋದು. ಸೊ ಫೈನಲಿ ಬಿರಿಯಾನಿ ಮಾಡಿಕೊಟ್ರು ಆ್ಯಂಡ್ ಕಬಾಬ್ ಮಾಡಿದರು, ತುಂಬಾ ಟೇಸ್ಟಿ ಆಗಿತ್ತು. ಆ್ಯಂಡ್ ಇಲ್ಲಿಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲ ಬಂದಿದ್ದರು, ಅಜ್ಜಿನೂ ಇತ್ತಲ್ವಾ, ಅಜ್ಜಿನೂ ಬಂದಿದ್ದರು. ಸೊ ಅವರು ಊಟ ಮಾಡಿಕೊಂಡು ಹೋದರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಬಿರಿಯಾನಿ ನಮ್ಮ ಫೇವ್ರೆಟ್ ಬಿರಿಯಾನಿ. ಅವ್ರು ಮಾಡಿದ್ದು ಅಂದರೆ ಒಂದು ಪ್ಲೇಟ್ ಫುಲ್ ತಿಂತೀನಿ ನಾನು ಬಿರಿಯಾನಿ, ಅಷ್ಟು ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಮಸಾಲ ಕೂಡ ಏನು ಜಾಸ್ತಿ ಏನು ಹಾಕಿರೋದಿಲ್ಲ ಅವರು. ಸೊ ಈ ರೆಸಿಪಿನ ನಾನು ಯಾವಾಗಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಮಾಡೋ ಬಿರಿಯಾನಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಈ GFC ಅವ್ರು ಮಾಡ್ತಾರೆ ನೋಡಿ, ಆ ಥರನೇ ಮಾಡೋದು GFC ಬಿರಿಯಾನಿ ಎಲ್ಲ. ಆ್ಯಂಡ್ ಅವ್ರೇನು ಮಸಾಲ ಕೊಡ್ತಾರೆ ಅದೇ ನಾವು ಹಾಕಲ್ಲ, ಮನೇಲೇ ಎಲ್ಲ ಮಸಾಲ ಮಾಡ್ಕೊಳ್ಳೋದು. ಆ್ಯಂಡ್ ಊಟಕ್ಕೆ ನೈಟ್ ಕೂಡ ಚಿಕನ್ ತೊಗೊಂಬಂದಿದ್ವಿ. ಆವಾಗ ಅಜ್ಜಿ ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ರು, ಮತ್ತೆ ನೈಟ್ ಬಂದಿದ್ದರು. ಅಜ್ಜಿನ ಕರೆದಿದ್ವಿ, ಅಜ್ಜಿ ಅಪ್ಪ ಅಮ್ಮ ಎಲ್ಲ ಇದ್ದರು, ಅಪ್ಪ ಅಜ್ಜಿ ಮಾತ್ರ ಬಂದಿದ್ದರು. ಫುಲ್ ಖುಷಿ, ಅವರಿಗಂತೂ ಬಿಟ್ಟಿರೋಕ್ಕೆ ಆಗ್ತಾ ಇರಲಿಲ್ಲ ಅಂತೆ ರೂಮ್, ನನ್ನ ರೂಮ್ ನೋಡಿ ಬೇಜಾರಾಗೋದು ಅಂತ ಅಮ್ಮ ಮನೇಲಿ. ಸೊ ಹೇಳ್ತಾ ಇದ್ರು 3 ದಿವಸಕ್ಕೆ ಬಂದುಬಿಡು, ಇರೋಕ್ಕಾಗಲ್ಲ ಇರೋಕ್ಕಾಗಲ್ಲ ಅಂತ ಅಂದರು. ಸೊ ಅದಕ್ಕೋಸ್ಕರ 3 ದಿವಸಕ್ಕೆ ಬಂದುಬಿಟ್ಟೆ ನನ್ನ ಮನೆಗೆ. 5 ದಿವಸ ಇರೋಣ ಅಂತ ಹೋದೆ, ಬಟ್ ಅಪ್ಪ ಅಮ್ಮಂಗೆ ಬಿಟ್ಟಿರೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ 3ನೇ ದಿವಸಕ್ಕೆ ಬಂದುಬಿಟ್ಟೆ ನಾನು. ಯಾವಾಗ ಮಂಡೇ ಒಂದು 4:00 ಹಂಗೆ ಬಂದೆ. ಸೊ ಫುಲ್ ಖುಷಿ, ಅಪ್ಪ ಕೂಡ ಮನೇಲೇ ಇದ್ದರು. ಬಂದಿದ್ದಕ್ಕೆ ಎಲ್ಲೋ ದೂರ ಇದ್ದೀನಿ ಅನ್ನೋ ಥರ ಅವ್ರಿಗೆ ಫೀಲು, ಹತ್ರ ಇದ್ರು. ಸೊ ಖುಷಿಯಾದರು ಬಂದೆ. ಆ್ಯಂಡ್ ಇದು ನಮ್ಮನೇಲೇ ನೈಟ್ ಮಾಡಿದ್ದು, ನಮ್ಮ ಅಪ್ಪಂಗೆ ಈ ಸಾಂಬಾರು ಇಷ್ಟ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು. ಸೊ ಅದಕ್ಕೆ ಅಮ್ಮ ಮಾಡೋದಕ್ಕೆ ತುಂಬ ಇಷ್ಟ ಅಂದ್ಬಿಟ್ಟು ನಮ್ಮ ಅಮ್ಮನೇ ಬಂದು ಮಾಡಿದರು ಅಲ್ಲಿಂದ ಮನೆಯಿಂದ. ನಮಗೆಲ್ಲ ಬಿರಿಯಾನಿ ಇಷ್ಟ ಆಯಿತು ಅಂದರೆ ನಮ್ಮ ಅಜ್ಜಿಗೆ ನಮ್ಮ ಅಪ್ಪಂಗೆಲ್ಲ ಬಿರಿಯಾನಿ ಕಬಾಬ್ ಎಲ್ಲ ಸೂಟೇ ಆಗೋದಿಲ್ಲ, ಬರೀ ಚಿಕನ್ ಸಾಂಬಾರ್ ಈ ಥರ ಎಲ್ಲ ಸೂಟ್ ಆಗುತ್ತೆ. ಆ್ಯಂಡ್ ನಾಯಿ ನೋಡಿ ಮನೆಗೆ ಸೇರಿಸಲ್ಲ ಅಂದ್ರೂ ಬಂದು ಮನೇಲೇ ಇತ್ತು. ಆ್ಯಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ ಜ್ಯೂಸ್ ತಂದುಕೊಟ್ಟಿದ್ರು. ಆ್ಯಂಡ್ ಪಾಪುಗೆ ಸ್ವೆಟರ್, ಡ್ರೆಸ್, 3 ಟಾಪು ಮತ್ತು ಪ್ಯಾಂಟ್ ಎಲ್ಲ ತೊಗೊಂಬಂದಿದ್ರು. ಆ್ಯಂಡ್ ಇತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ಆ್ಯಂಡ್ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ, ಟೀ ಶರ್ಟು ಪ್ಯಾಂಟ್ಸ್ಗಳೇ ಕಂಫರ್ಟಬಲ್, ಈ ಥರ ಸ್ಕರ್ಟ್ಸ್ ಎಲ್ಲ ಹಾಕಿದ್ರೆ ಕಂಫರ್ಟಬಲ್ ಏನಿಲ್ಲ. ಸೊ ಈಸಿ ಆಗಿರೋ, ಈಸಿ ವೇರ್, ಕಂಫರ್ಟಬಲ್ ಆಗಿರೋ ಡ್ರೆಸ್ಸಸ್ಸೇ ಹಾಕೋದು ಪಾಪುಗೆಲ್ಲ. ಈಗ ಬೇರೆ ಫುಲ್ಲು ಬಿಸಿಲು ಸೆಕೆ ಅಲ್ವಾ, ಸೊ ಅದಕ್ಕೋಸ್ಕರ ಈ ಥರ ತಿನ್ನಾಗಿರೋ ಬಟ್ಟೆನೇ ಹಾಕಿದ್ರೆ ಅವಕ್ಕೂ ಕಂಫರ್ಟಬಲ್ ಇರುತ್ತೆ ಮಕ್ಳಿಗೋಸ್ಕರ. ಸೊ ಅದಕ್ಕೋಸ್ಕರ ತೊಗೊಂಬಂದಿದ್ರು. ಪ್ಯಾಂಟ್ ಎಷ್ಟು ಕ್ಯೂಟ್ ಆಗಿರುತ್ತಲ್ಲ ಮಕ್ಕಳು ಪ್ಯಾಂಟ್ಗಳೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿತ್ತು ಬಟ್ಟೆ ಎಲ್ಲ. ಆ್ಯಂಡ್ ಈ ಥರ ಪ್ಯಾಂಟ್ಸ್ ಫುಲ್ ಕವರ್ ಮಾಡಿಬಿಟ್ರೆ ಇನ್ನು ಆರಾಮಾಗಿ ಮಲ್ಕೊಂಡುತ್ತೆ ಪಾಪು, ಮಲ್ಕೊಂಡೇ ಇತ್ತು ನಾವು ಹೋಗೋವರೆಗೂ. ಆ್ಯಂಡ್ ಪ್ಯಾಕಪ್ ಎಲ್ಲ ಆಯಿತು, ನಾನು ನನ್ನ ಹಸ್ಬೆಂಡ್ ಹೋದ್ವಿ, ಕರ್ಕೊಂಡು ಹೋದ್ರು ಮನೆಗೆ. ಅಲ್ಲ ನಮ್ಮ ಅಪ್ಪ ಅಮ್ಮಂಗಂತೂ ಫುಲ್ ಖುಷಿ, ಹೋಗ್ತಾ ಇದ್ದೀನಿ ಅಂತ. ಸೊ ಹೋದ್ವಿ ಕೊನೆಗೂ, ಒಂದು 5 ದಿವಸ ಇರಬೇಕಿತ್ತು, 3ನೇ ದಿವಸಕ್ಕೆ ಹೋದ್ವಿ. ಅಪ್ಪ ಅಮ್ಮಂಗಂತೂ ಬಿಟ್ಟಿರೋಕ್ಕಾಗಲೇ ಇಲ್ವಂತೆ, ನನ್ನಲ್ಲ ಪಾಪುನ ಬಿಟ್ಟಿರೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೋದ್ವಿ. ನಮ್ಮ ಪಾಪು ಬೇರೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸು ಊ ಹಾ ಅಂತ ಎಷ್ಟು ಹಚ್ಕೊಂಬಿಟ್ರೆ, ಎಷ್ಟು ಪೇರೆಂಟ್ಸ್ಗಳು ಅಪ್ಪ ಅಮ್ಮ ಅಲ್ಲ. ಆ್ಯಂಡ್
ಎಲ್ಲರೂ ತುಂಬ ಜನ ಲೈವಲ್ಲಿ ಇದ್ದಾಗ ಕೇಳ್ತಾ ಇರಿ, ಪಾಪುಗೆ ಯಾವ ನೇಮ್ ಇಟ್ರಿ, ಪಾಪುಗೆ ಏನು ಹೆಸರು ಅಂತ ಎಲ್ಲ ತುಂಬ ಜನ ಕೇಳ್ತಾ ಇರಿ. ಪಾಪುಗೇನು ಇನ್ನೂ ನಾವೇನು ಹೆಸರು ಏನು ಇಟ್ಟಿಲ್ಲ, ಜಸ್ಟ್ ಲೆಟರ್ ಬಂದಿದೆ, ರಾ ಇಂದ ಲೆಟರ್ ಬಂದಿದೆ, ರಾ ಇಂಗ್ಲೀಷ್ನವ್ರೆ ಆರ್ ಆರಿಂದ. ಸೊ ಅದಕ್ಕೋಸ್ಕರ ಯಾವ ನೇಮ್ ಇಡೋದು ಅಂತ ತುಂಬ ಹುಡುಕ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ಅದರ ಚೆನ್ನಾಗಿರೋ ನೇಮ್ಸ್ ರಾ ಇಂದ ಗೊತ್ತಿರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ತುಂಬ ನೇಮ್ಸ್ಗಳಿದೆ ಆರಿಂದ, ಬಟ್ ಅದೆಲ್ಲ ರಮ್ಯಾ, ಆರ್ ಫಾರ್ ರಮ್ಯಾ, ಆರ್ ಫಾರ್ ರಕ್ಷಿತಾ, ಅದೆಲ್ಲ ಹಳೆ ನೇಮ್ ಆಗೋಯಿತು. ಸೊ ಅದಕ್ಕೋಸ್ಕರ ಅದರ ಹೊಸ ನೇಮ್ ನೋಡೋಣ ಡಿಫ್ರೆಂಟಾಗಿ ಅಂತ ಹುಡುಕ್ತಾ ಇದ್ದೀವಿ ರಾ ಇಂದ. ನೋಡೋಣ ಯಾವ ನೇಮ್ ಸೆಟ್ ಆಗುತ್ತೆ, ಆ ನೇಮಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ನೇಮ್ನ, ಓಕೆನಾ? ನಿಮಗೂ ಏನಾರು ಗೊತ್ತಿದೆ ಆರಿಂದ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವುದು ನೇಮ್ ಅಂತ. ಆ್ಯಂಡ್ ನಾಮಕರಣ ಯಾವಾಗ ಅಂತ ಹೇಳಿದ್ರೆ, ನಮ್ಮ ಮನೆ ಸೈಡಲ್ಲೆಲ್ಲ 9 ಮಂತ್ಸಿಗೆ ನಾಮಕರಣ ಮಾಡೋದು, 9 ತಿಂಗಳಿಗೆ ನಾಮಕರಣ ಮಾಡೋದು. ಸೊ 9 ತಿಂಗಳಿಗೆ ನಾಮಕರಣ ಮಾಡ್ತೀನಿ, ಗ್ರ್ಯಾಂಡಾಗಿ ಏನು ಮಾಡಲ್ಲ, ಜಸ್ಟ್ ಸಿಂಪಲಾಗೇ ಮಾಡೋದು ನಾಮಕರಣ ನಮ್ಮ ಸೈಡಲ್ಲಿ. ಸೊ ನೋಡೋಣ ನಾಮಕರಣ ಅಷ್ಟರಲ್ಲಿ ನೇಮ್ ಸೆಟ್ ಆಗಬೇಕು, ಯಾವ ನೇಮ್ ಸೆಟ್ ಆಗುತ್ತೆ ಅಂತ ನೋಡೋಣ, ಓಕೆನಾ? ತುಂಬ ನೇಮ್ಸ್ ನೋಡಿದ್ದೀವಿ ಅದು ಆರಿಂದ ಅಂತ, ರಕ್ಷಾ ಆ್ಯಂಡ್ ರೀತು, ಅವೆರಡಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಯಾವ ನೇಮ್ ಇಡೋದು ಅಂತ. ಸೊ ಓಕೆ, ನಿಮಗೆ ಚಾಯ್ಸ್ ಕೊಡ್ತೀನಿ, ರಕ್ಷಾ ಅಂತ ಇಲ್ಲ ರೀತು ಅಂತ ಇದ್ದರೆ, ಯಾವ್ದಾರ ನೇಮ್ಸ್ ಇದ್ದರೆ ಕಮೆಂಟ್ ಮಾಡಿ ಅವೆರಡಲ್ಲಿ ಯಾವುದು ಚೆನ್ನಾಗಿದೆ ಅಂತ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾರೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬೈ ಬೈ, ಟೇಕ್ ಕೇರ್. ನೋಡಿ ನಮ್ಮ ಪಾಪುನು ಹೇಳ್ತಾ ಇದೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ. ಓಕೆ ಬೈ ಬೈ, ಟೇಕ್ ಕೇರ್. ಊ ಆಯಿತು.